वेलकम टू कंस्ट्रक्टिव स्टोरीज नमस्कार ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು 30-40 ವೆಸ್ಟ್ ಫೇಸಿಂಗ್ ಡ್ಯುಪ್ಲೆಕ್ಸ್ ಹೌಸ್ ಪ್ಲಾನ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ ಇದರಲ್ಲಿ ನಾನು ಫ್ಲೋರ್ ಪ್ಲಾನ್ 3D ಎಲಿವೇಷನ್ ಮತ್ತೆ ಇಂಟೀರಿಯರ್ಸ್ ಮೂರನ್ನು ಕವರ್ ಮಾಡ್ತೀನಿ ನಿಮಗೆ ಏನಾದರೂ 30-40 ವೆಸ್ಟ್ ಫೇಸಿಂಗ್ ಸೈಟ್ ಇದೆ ಅಂದ್ರೆ ಈ ವಿಡಿಯೋನ ಖಂಡಿತ ಕೊನೆ ತನಕ ನೋಡಿ ನಿಮಗೆ ಒಂದು ಒಳ್ಳೆ ಐಡಿಯಾ ಸಿಗುತ್ತೆ नम क्लाइंट रिक्वायरमेंट एक्चुअली ग्राउंड फ्लोर अल्ली 1 BHK हाउस मत्ते 2 कार पार्किंग्स बेकागिदे प्लस 4 बेडरूम हाउस डुप्लेक्स हाउस बेकागिदे बनी नाव माडिरो प्लान याव तर इदे अंद्रे ग्राउंड फ्लोर अल्ली 1 बेडरूम हॉल किचन एंड ऑन कॉमन टॉयलेट मत्ते 2 कार पार्किंग्स नाव प्रोवाइड माडिदीवि प्लस फर्स्ट फ्लोर बंद तक्षण अदे तर स्टेप्स हत्कोंड मेले बंद्रे नावु ओंदु लिविंग रूम इंटरनल स्टेयरकेस कोट्टिदीवि विथ कटआउट डबल हेड कटआउट प्रोवाइड मारी दी वन बेडरूम वन कॉमन टॉयलेट मतलब स्टोरेज यूनिट मतलब बेडरूम इंदा वन बालकनी प्रोवाइड मारी दी प्लस किचन किचन कम डाइनिंग एरिया वन ईशान्य दल पूजा रूम मतलब यूटिलिटी प्रोवाइड मारी दी नाव एज पर वास्तु इदे 95% वास्तु नाव फॉलो मारी दी सेकेंड फ्लोर बंदी दी अंदरे इवागा नमगे 3 बेडरूम हाउसेस नाव अकोमोडेट मारी दी विथ स्टेयरकेस कटआउट एरिया बेड्रूम बेड्रूम टू अल्ली नमगे आलमोस्ट 16x12 फीट साइज बंदिदे प्लस अटैच टॉयलेट 8x6 फीट कोट्टिदीवि प्लस ई बेड्रूम टू इंदने नावु ओंदु फ्रंट साइड बालकनी ना प्रोवाइड माडिदीवि नावु एक्चुअली ई बेड्रूम थ्री नोडिकोंडिदीवि अंद्रे बेड्रूम थ्री अल्ली 17x11 फीट बंदिदे प्लान 17x11 फीट सफिशियंट अदरल्ली ओंदु वार्ड्रोब मत्ते स्टडी यूनिट सेपरेट ಆಗಿ ಕೊಟ್ಟಿದ್ದೀವಿ ಇದಕ್ಕೆ ವಾಕ್ ಇನ್ ವಾರ್ಡ್ರೋಬ್ ಬಂದಿದೆ ವಾಕ್ ಇನ್ ವಾರ್ಡ್ರೋಬ್ ಮತ್ತೆ ಒಂದು ಅಟ್ಯಾಚ್ ಟಾಯ್ಲೆಟ್ ಪ್ರೊವೈಡ್ ಮಾಡಿದೀವಿ ಅಪಾರ್ಟ್ ಫ್ರಮ್ ದಟ್ ನಾವು ಬೆಡ್ರೂಮ್ 3 ಚಿಲ್ಡ್ರನ್ಸ್ ಗೆ ಅಂತ ಹೇಳಿ ಸ್ಮಾಲ್ ರೂಮ್ 11x11.5x9.5 ಫೀಟ್ ನಾವು ಸ್ಮಾಲ್ ಬೆಡ್ರೂಮ್ ವಿತ್ ಅಟ್ಯಾಚ್ ಟಾಯ್ಲೆಟ್ ಕೊಟ್ಟಿದ್ದೀವಿ ಇಲ್ಲಿಂದ ಮೇಲ್ಗಡೆ ಬಂದಿದೀವಿ ಅಂದ್ರೆ ನಾರ್ಮಲ್ ಆಗಿ ನಮ್ಮದು ಸಿಟ್ ಔಟ್ ಏರಿಯಾ ಅಂತ ಹೇಳಿದಾರೆ ಕ್ಲೈಂಟ್ ಸಿಟ್ ಔಟ್ ಏರಿಯಾ ಮತ್ತೆ ಒಂದು ಸ್ಕೈ ಲೈಟ್ ಇಷ್ಟು ಪ್ರೊವಿಷನ್ ಕೊಟ್ಟಿದ್ದೀವಿ ನಾವು ಈಗ ಫ್ಲೋರ್ ಪ್ಲಾನ್ ನೋಡಿದೀವಿ ನಾವು ಇವಾಗ 3D ಎಲಿವೇಷನ್ ಯಾವ ತರ ಬರುತ್ತೆ ಈ ಪ್ಲಾನ್ ಗೆ ಅನ್ನೋದನ್ನ ನಾವು ಚೆಕ್ ಮಾಡೋಣ ಇದೆ 3D ಎಲಿವೇಷನ್ ಇದು ನಾವು MS ಗೇಟ್ ಪ್ರೊವೈಡ್ ಮಾಡಿದೀವಿ MS ಗೇಟ್ ಅಪ್ರಾಕ್ಸಿಮೇಟ್ಲಿ 17 ಫೀಟ್ ವಿಡ್ತ್ ಇದೆ ಪ್ಲಸ್ ACP ಶೀಟ್ ಪ್ರೊವೈಡ್ ಮಾಡಿದೀವಿ ACP ಶೀಟ್ ಪ್ರೊಜೆಕ್ಷನ್ಸ್ ಕೊಟ್ಟಿದೀವಿ 1 ಫೀಟ್ ಪ್ರೊಜೆಕ್ಷನ್ ಆಗಿದೆ ಫ್ರಂಟ್ ಸೈಡ್ ಗೆ ಪ್ಲಸ್ ಇಲ್ಲೆಲ್ಲ ವಾಲ್ ಮ್ಯೂರಲ್ ಕೊಟ್ಟಿದೀವಿ ಪ್ಲಸ್ ವಿಂಡೋಸ್ ಗೆಲ್ಲ ಚಜ್ಜಸ್ ಬಂದಿದೆ ನಾರ್ಮಲ್ ಇಲ್ಲಿ ಬ್ಯಾಕ್ ಸೈಡ್ ವಿಂಡೋಸ್ ಏನಿದೆಯಲ್ಲ ಬಾಕ್ಸ್ ಚಾರ್ಜರ್ಸ್ ಪ್ರೊವೈಡ್ ಮಾಡಿದೀವಿ ಪ್ಲಸ್ ಇದೆಲ್ಲ MS ರೇಲಿಂಗ್ ಗೇಟ್ ಕೂಡ MS ವಿತ್ ವುಡನ್ ಕಾಂಬಿನೇಷನ್ ಪ್ರೊವೈಡ್ ಮಾಡಿದೀವಿ ಗ್ಲಾಸ್ ಬಾಲ್ಕನಿ ಗ್ಲಾಸ್ ರೇಲಿಂಗ್ಸ್ ಕೊಟ್ಟಿದೀವಿ ಬಾಲ್ಕನಿಗೆಲ್ಲ ಇದು ನಮಗೆ 3D ಎಲಿವೇಷನ್ ಏನು ಕಾಣಿಸ್ತಾ ಇದೆ ಅಲ್ಲಿ 3D ಎಲಿವೇಷನ್ ಪೋರ್ಷನ್ ಬಂದಿರೋದು ಇದೇ ಪ್ಲಾನ್ ದು 3D ಎಲಿವೇಷನ್ ನೋಡಿದೀವಿ ಫ್ಲೋರ್ ಪ್ಲಾನ್ ನೋಡಿದೀವಿ ಇವಾಗ ಇಂಟೀರಿಯರ್ಸ್ ಯಾವ ತರ ಬರುತ್ತೆ ಅನ್ನೋದು ನೋಡೋಣ ಮನೆ ಗೇಟ್ ಇಂದ ಒಳಗಡೆ ಹೋದಾಗ ನಮಗೆ 2 ಕಾರ್ ಪಾರ್ಕಿಂಗ್ಸ್ ಕಾಣಿಸ್ತಾ ಇದೆ ಇಲ್ಲೊಂದು ಕಾರ್ ಪಾರ್ಕಿಂಗ್ ಇಲ್ಲೊಂದು ಕಾರ್ ಪಾರ್ಕಿಂಗ್ ಇದು 1 ಬೆಡ್ರೂಮ್ ಹೌಸ್ 1 BHK ನಮ್ಮ ಹೌಸ್ ಏನು ಹೇಳಿದಿನಲ್ಲ ನಾನು ಪ್ಲಾನ್ ಅಲ್ಲಿ ತೋರಿಸಿರೋದು ಇದು ಪಾರ್ಕಿಂಗ್ ಅಲ್ಲಿ ನಾವು ಪಾರ್ಕಿಂಗ್ ಟೈಲ್ಸ್ ವಿತ್ ಅವರು ಆರ್ಟಿಫಿಷಿಯಲ್ ಗ್ರಾಸ್ ಬೇಕು ಅಂತ ಹೇಳಿದರು ಇದರಿಂದ ನಾವು ಆರ್ಟಿಫಿಷಿಯಲ್ ಗ್ರಾಸ್ ನ ಪ್ರೊವೈಡ್ ಮಾಡಿದೀವಿ ಎಂಟ್ರೆನ್ಸ್ ಬಂದ ತಕ್ಷಣ ಸ್ಲೈಡಿಂಗ್ ವಿಂಡೋಸ್ UPVC ಸ್ಲೈಡಿಂಗ್ ವಿಂಡೋಸ್ ಬ್ರೌನ್ ಕಲರ್ UPVC ಸ್ಲೈಡಿಂಗ್ ವಿಂಡೋಸ್ ಬ್ರೌನ್ ಕಲರ್ ಪ್ರೊವೈಡ್ ಮಾಡಿದೀವಿ ಇದೆಲ್ಲ ನಮಗೆ ಎಂಟ್ರೆನ್ಸ್ ಮೇನ್ ಡೋರ್ ಎಂಟ್ರಿ ಆದ ತಕ್ಷಣ ನಮ್ಮ ಲಿವಿಂಗ್ ರೂಮ್ ಯಾವ ತರ ಕಾಣಿಸುತ್ತೆ ಅನ್ನೋದು ಟಿವಿ ಯೂನಿಟ್ ಸೋಫಾಸ್ ಮತ್ತೆ ಟೀಪಾಯ್ ಕೊಟ್ಟಿದೀವಿ ಇಲ್ಲೆಲ್ಲ ವಿಂಡೋ ಸೀಟಿಂಗ್ ಪ್ರೊವೈಡ್ ಮಾಡಿದೀವಿ ಈ ಬೆಡ್ರೂಮ್ ನೋಡೋಣ ಇದು ಬೆಡ್ರೂಮ್ ಈಗ ಇದು ಮಾಸ್ಟರ್ ಬೆಡ್ರೂಮ್ ಪ್ಲಾನ್ ಅಲ್ಲಿ ನೋಡಿರೋ ಪ್ರಕಾರ ನಮಗೆ ವಾರ್ಡ್ರೋಬ್ ಬಂದಿದೆ ವಾರ್ಡ್ರೋಬು ಮತ್ತು ಇಲ್ಲಿಂದ ಬಾಲ್ಕನಿ ಒಂದಿದೆ ACP ಪ್ರಾವಿಷನ್ಸು ವಾಲ್ಪೇಪರ್ಸ್ ಎಲ್ಲ ನೋಡಿ
ಕ್ಲೀನಾಗಿ ಬಂದಿದೆ, ಪ್ಲಸ್ ಬ್ಲೈಂಡ್ಸ್ ಕೊಟ್ಟಿದ್ದೀವಿ, ಇನ್ನೊಂಥರ ವಿ ವಿಲ್ ಒಂದು ಸ್ಮಾಲ್ ಸ್ಟೋರೇಜ್ ಯೂನಿಟ್ ಕೊಟ್ಟಿದ್ದೀವಿ. ಫಾಲ್ ಸೀಲಿಂಗ್ ಕೂಡ ನೋಡ್ಬೋದು, ಎಲ್ಲ ಒಂದು ಕಲರ್ ಕಾಂಬಿನೇಷನಿಂದ ಕೊಟ್ಟಿರೋದು ನಾವು, ಎಲ್ಲ ಒಂದು ಮ್ಯಾಚಿಂಗ್ ಆಗಿರುವಂಥದ್ದು ಡಿಸೈನ್ಸ್ ಇದು. ನಾರ್ಮಲ್ ಸ್ಟೋರೇಜ್ ಯೂನಿಟ್ ಏನಿದೆಯಲ್ಲ ಅಲ್ಲಿ ಸ್ಟೋರೇಜಲ್ಲಿ ಒಂದು ಶಿಂಕ್ ಯೂನಿಟ್ ಕೊಟ್ಟಿದ್ದೀವಿ. ಲಿವಿಂಗ್ ರೂಮ್ ಫಾಲ್ ಸೀಲಿಂಗ್ ಇದೆಯಲ್ಲ, ಫಾಲ್ ಸೀಲಿಂಗು ಇಂಟರ್ನಲ್ ಸ್ಟೇರ್ ಕೇಸ್ ಕೊಟ್ಟಿದ್ದೀವಿ, ಗ್ಲಾಸ್ ರೈಲಿಂಗ್ಸ್ ಪ್ರೊವೈಡ್ ಮಾಡಿದ್ದೀವಿ. ಈ ಕಿಚನ್ ನೋಡೋಣ ಬನ್ನಿ. ಡೈನಿಂಗ್ ಏರಿಯಾ ಮತ್ತು ಪೂಜಾ ಬಂದಿದೆ ಇಲ್ಲಿಂದ. ಇದು ಔಟ್ಸೈಡ್ ಯುಟಿಲಿಟಿ ಏರಿಯಾ, ಯುಟಿಲಿಟಿ ಕಮ್ ನಮಗೆ ಒಂದು ಲಾಂಗ್ ವಿಂಡೋ ಕೊಟ್ಕೊಂಡಿದ್ದೀವಿ. ಅದು ಪೂಜಾ ಯೂನಿಟು. ಡೈನಿಂಗ್ ಏರಿಯಾ, ಡೈನಿಂಗ್ ಏರಿಯಾ ಕೂಡ ನಮಗೆ ಫಾಲ್ ಸೀಲಿಂಗ್ ಪ್ರೊವೈಡ್ ಮಾಡಿದ್ದೀವಿ ವಿತ್ ಒನ್ ಫ್ಯಾನ್. ಹಂಗೆ ಕಿಚನಲ್ಲಿ ಬಂದಿದ ತಕ್ಷಣ ನಮಗೀಗ ಮೈಕ್ರೋವೇವ್, ಓವನ್ನು, ಹಾಬು, ಚಿಮಿನಿ ಇದೆಲ್ಲ ಕೊಟ್ಟಿದ್ದೀವಿ ವಿತ್ ಒಂದು ವಿಂಡೋ. ಇದೆಲ್ಲ ಕಾರ್ಡ್ಸ್ ಗ್ರಾನೈಟಿಂದ ಪ್ರೊವೈಡ್ ಮಾಡಿದ್ದೀವಿ. ನಮಗೆ ಇಂಟಿಗ್ರೇಟೆಡ್ ಫ್ರಿಡ್ಜ್ ಕೊಡೋಕ್ಕಾಗಲಿಲ್ಲ, ಅದಕ್ಕಾಗಿ ನಾರ್ಮಲ್ ಫ್ರಿಡ್ಜ್ನ ಪ್ರೊವೈಡ್ ಮಾಡಿದ್ದೀವಿ. ಹಂಗೆ ನಾವು ಫಸ್ಟ್ ಫ್ಲೋರಿಗೆ ಹೋಗಿದ್ದೀವಿ ಅಂದರೆ ನಾವು ಸ್ಟೇರ್ ಕೇಸ್ ಎಲ್ಲ ಡಬಲ್ ಥಿಕ್ನೆಸ್ ಮಾರ್ಬಲ್ ಕೊಟ್ಟಿರೋದು, ಮಾರ್ಬಲ್ ಫಿನಿಶು. ಇಲ್ಲೆಲ್ಲ ವಾಲ್ ಪೇಪರ್ ಪ್ರೊವೈಡ್ ಮಾಡಿದ್ದೀವಿ ನಾವು, ಒಂದೊಂದು ಹೈಲೈಟ್ ಮಾಡೋದಕ್ಕೆ ವಾಲ್ ಹೈಲೈಟ್ಸ್ ನಾವು ವಾಲ್ ಪೇಪರ್ ಕೊಟ್ಟಿದ್ದೀವಿ. ಇದು ಫ್ರೇಮ್ಸ್ ಮೇಲೆ ಬಂದ ತಕ್ಷಣ ನಮಗೆ ಸೀಟಿಂಗ್, ಒಂದು ಫ್ಯಾಮಿಲಿ ಸ್ಪೇಸ್ ಸೀಟಿಂಗ್ ಸ್ಪೇಸ್ ಕೊಟ್ಟಿದ್ದೀವಿ. ಇದು ಇನ್ನೊಂದು ಬೆಡ್ರೂಮು. ಬೆಡ್ರೂಮ್ ನಾರ್ಮಲ್ ಸ್ಟಡಿ ಟೇಬಲ್ ಕೊಟ್ಟಿದ್ದೀವಿ, ಸ್ಟಡಿ ಟೇಬಲ್ ಮತ್ತು ಟಿವಿ ಯೂನಿಟ್ಟು. ಇದೆಲ್ಲ ಎರಡು ಸೈಡ್ ಕೊಟ್ಟಿದ್ದೀವಿ ನಾವು ಇಂಟೀರಿಯರ್ಸ್ಗೆ, ವಾಲ್ ಪೇಪರ್ಸ್ಗೆ ಎರಡು ಸೈಡ್ ಕೊಟ್ಟಿದ್ದೀವಿ. ಪ್ಲಸ್ ನಮಗೆ ಇದು ವಾಕಿನ್ ವಾರ್ಡ್ರೋಬ್ ಇದೆ, ವಾಕಿನ್ ವಾರ್ಡ್ರೋಬ್ ಕಮ್ ಅಟ್ಯಾಚ್ ಟಾಯ್ಲೆಟ್ ಕೊಟ್ಟಿದ್ವಿ ಈ ಬೆಡ್ರೂಮ್ಗೆ. ಈ ಫಾಲ್ ಸೀಲಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಸ್ಪೇಷಿಯಸ್ ಆಗಿದೆ ಮನೆ. ಈ ನೆಕ್ಸ್ಟ್ ಬೆಡ್ರೂಮ್ಗೆ ಹೋಗಬೇಕು ಅಂದರೆ ನಾವು ಇನ್ನೊಂದು ಬೆಡ್ರೂಮು. ಇದರಲ್ಲಿ ಒಂದು ಒನ್ ಡೋರ್ ಬಾಲ್ಕನಿಗೆ ಬಂದಿದೆ, ಒನ್ ಡೋರ್ ಟಾಯ್ಲೆಟ್ ಕೊಟ್ಟಿದ್ದೀವಿ. ಇದಕ್ಕೆ ಅಟ್ಯಾಚ್ ಇದಕ್ಕೆ ವಾಕಿನ್ ವಾರ್ಡ್ರೋಬ್ ಏನೂ ಇಲ್ಲ. ಪ್ಲಸ್ ಇದರಲ್ಲಿ ನಮಗೆ ಒಂದು ನಾರ್ಮಲ್ ಒಂದು ವಾರ್ಡ್ರೋಬ್ ಕಮ್ ಒಂದು ಕಂಪ್ಯೂಟರ್ ಟೇಬಲ್ ಕೊಟ್ಟಿದ್ದೀವಿ. ಇವು ಡಿಸೈನ್ಸ್ ನೋಡಿದ್ರು ಕೂಡ ತುಂಬ ಯೂನಿಕ್ ಆಗಿ ಬಂದಿದೆ, ಪ್ರತಿಯೊಂದು ಡಿಸೈನು ಡಿಫ್ರೆಂಟ್ ಆಗಿದೆ. ಲಾಂಗ್ ವಿಂಡೋಸ್ ಪ್ರೊವೈಡ್ ಮಾಡಿದ್ದೀವಿ. ವೆಂಟಿಲೇಷನ್ಗಂತರೂ ಏನೂ ತೊಂದರೆ ಇಲ್ಲ ಈ ಮನೆಯಲ್ಲಿ,
ಫುಲ್ ನ್ಯಾಚುರಲ್ ವೆಂಟಿಲೇಷನ್ ಪ್ರೊವೈಡ್ ಮಾಡಿದ್ದೀವಿ. ಏನಕ್ಕಂದರೆ ನಾವು ಟಾಪ್ ಫ್ಲೋರಲ್ಲಿ ಸ್ಕೈಲೈಟ್ ಕೊಟ್ಟಿದ್ದೀವಿ, ಹೆಡ್ ರೂಮಿಂದ ಸ್ಕೈಲೈಟ್ ಪ್ರೊವೈಡ್ ಮಾಡಿದ್ದೀವಿ. ಇನ್ನೊಂದು ಸ್ಮಾಲ್ ಬೆಡ್ರೂಮ್ ಏನಿದೆಯಲ್ಲ, ಚಿಲ್ಡ್ರನ್ ಬೆಡ್ರೂಮು. ಇದು ಸ್ನೇಹಿತರೆ ನಮ್ಮ ಫುಲ್ ಇಂಟೀರಿಯರ್ಸು ಈ ಮನೆಯದು. ನಿಮಗೇನಾದರೂ ಫುಲ್ ನೆಕ್ಸ್ಟ್ ಏನಾದರೂ ಇನ್ನೂ ಏನಾದರೂ ಅಪ್ಡೇಟ್ಸ್ ಮಾಡಬೇಕು ಅಂದರೆ ನೀವು ಕೆಳಗಡೆ ನನಗೆ ಕಾಮೆಂಟ್ಸ್ ಮಾಡಿ, ನಾನು ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ.